हेलो फ्रेंड्स, वेलकम टू आवर चैनल। सब्सक्राइब टू आवर चैनल एंड प्रेस द बेल नोटिफिकेशन फॉर फ्यूचर वीडियोस। नमस्कार ಸ್ನೇಹಿತರೆ, ಮಿಸ್ಟರ್ ಅಂಡ್ ಮಿಸಸ್ ಪೈ ಚಾನೆಲ್ಗೂ ನಿಮಗೆಲ್ಲರಿಗೂ ಸ್ವಾಗತ। ಇವತ್ತು ನಾನು ಕ್ರ್ಯಾಬ್ ಅಥವಾ ಏಡಿ ಮೀನಿನ ಗಿರೋಸ್ಟ್ ಮಾಡೋದು ಹೇಗೆ ಅಂತ ಹೇಳಿಕೊಡುತ್ತೇನೆ। ಈ ಗಿರೋಸ್ಟ್ ಮಾಡಲು ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿಕೊಳ್ಳೋಣ, ಬನ್ನಿ। ಇಲ್ಲಿ ನಾನು 1 ಕೆಜಿ ಅಷ್ಟು ಕ್ರ್ಯಾಬ್ ಅಥವಾ ಏಡಿ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ। ಸ್ವಲ್ಪ ಕರಿಬೇವು ಸೊಪ್ಪು, ಅರ್ಧ ಚಮಚದಷ್ಟು ಅರಸಿನ ಪುಡಿ, 3 ರಿಂದ 4 ಚಮಚ ಅಚ್ಚಕಾರದ ಪುಡಿ, 2-3 ಚಮಚ ಅಭಿರುಚಿ ಫಿಶ್ ಫ್ರೈ ಮಸಾಲೆ, 2-3 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 3-4 ಚಮಚ ತುಪ್ಪ। ಇಲ್ಲಿ ನೀವು ತುಪ್ಪವನ್ನು ತುಂಬ ಜಾಸ್ತಿ ಬಳಸಿಕೊಳ್ಳಬೇಕಾಗುತ್ತೆ, ಯಾಕಂದರೆ ಇದು ಗೀ ರೋಸ್ಟ್ ತುಪ್ಪ ಜಾಸ್ತಿ ಇದ್ದಷ್ಟು ರುಚಿ ಚೆನ್ನಾಗಿ ಬರುತ್ತೆ। ಓಕೆ, ನಾನು ಮೊದಲಿಗೆ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೇನೆ। ಈ ಕುಕ್ಕರ್ ಸ್ವಲ್ಪ ಹೊತ್ತು ಬಿಸಿ ಆಗಲಿಕ್ಕೆ ಬಿಡಿ। ಓಕೆ, ಇವಾಗ ಈ ಕುಕ್ಕರ್ ಬಿಸಿ ಆಗಿದೆ। ನಾನಿಲ್ಲಿ ಇವಾಗ 3-4 ಚಮಚ ಅಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ। ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ। ನಂತರ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ। ನಾನು ಹೇಳಿಕೊಟ್ಟಂಥ ಎಲ್ಲ ಮಸಾಲೆಯನ್ನು ಹಾಕ್ತಾ ಇದ್ದೇನೆ, ಅರಸಿನ ಪುಡಿ, ಅಚ್ಚಕಾರದ ಪುಡಿ, ಅಭಿರುಚಿ ಫಿಶ್ ಫ್ರೈ ಮಸಾಲೆ। ಈ ಎಲ್ಲ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಒಂದು 2-3 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಬೇಕು। ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ। ಇವಾಗ ನಾನು ತೊಳೆದುಕೊಂಡಿದ್ದ 1 ಕೆಜಿ ಅಷ್ಟು ಈ ಕ್ರ್ಯಾಬನ್ನು ಹಾಕ್ತಾ ಇದ್ದೀನಿ। ಏಡಿ ಮೀನನ್ನು ಈ ಮಸಾಲೆ ಜೊತೆ ಚೆನ್ನಾಗಿ ಒಂದು 5-6 ನಿಮಿಷಗಳ ಕಾಲ ಚೆನ್ನಾಗಿ ಬೆರೆಸ್ಕೋಬೇಕು। ಇದೆಲ್ಲ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು। ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಇವಾಗ। ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಅನುಗುಣವಾಗಿ ಖಾರ ಮತ್ತು ಉಪ್ಪನ್ನು ಬಳಸ್ಕೋಬೋದು। ಇದು ಚೆನ್ನಾಗಿ ಫ್ರೈ ಆಗಬೇಕು, ಮಸಾಲೆ ಎಲ್ಲ ಚೆನ್ನಾಗಿ ಮೀನಿಗೆ ಹಚ್ಕೋಬೇಕು। ಓಕೆ ವೀಕ್ಷಕರೇ, ಇವಾಗ 10 ನಿಮಿಷ ಆಗಿದೆ, ನೀವಿಲ್ಲಿ ನೋಡ್ಕೋಬೋದು ಈ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿ ಬಂದಿದೆ। ಇವಾಗ ನಾನು ಈ ಕುಕ್ಕರಿಗೆ ಮುಚ್ಚಳ ಹಾಕ್ತಾ ಇದ್ದೇನೆ, ಮುಚ್ಚಳ ಹಾಕಿ ಬಂದ್ ಮಾಡ್ತಾ ಇದ್ದೇನೆ। ಇದಕ್ಕೆ ನೀವು 2 ಸೀಟಿ ತೆಗಿಬೇಕಾಗುತ್ತೆ।
ಕುಕ್ಕರ್ ತಣ್ಣಗಾಗಿದೆ, ನಾನು ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೇನೆ. ಇವಾಗ ನಿಮ್ಮ ಕ್ರ್ಯಾಬ್ ಗೀರೋ ಸವಿಯಲು ಸಿದ್ಧ ನೋಡಿ, ಚೆನ್ನಾಗಿ ಬಂದಿದೆ. ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ನಾವು ಇವತ್ತು ಕ್ರ್ಯಾಬ್ ಗೀ ರೋಸ್ಟ್ ಅನ್ನು ಮಾಡಿದ್ದೇವೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ಸವಿಯಲು ತುಂಬ ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು.